ಲಡ್ಡು ಬೇಕಾ ಚಿನ್ನು? ಲಡ್ಡು ತಿಂತೀಯಾ? ಓ ಕೊಟ್ರೆ ಎಲ್ಲ ತಿನ್ನೋದೇ ಇವನು. ಏನು ಮಮ್ಮಿ, ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಹಾಗೆ ಟೇಬಲ್ನ ತೋರಿಸಿ. ಏನು ಈವ್ನಿಂಗ್ ಆಯ್ತು, ಬಿಸಿ ಬಿಸಿ ಪಕೋಡ, ಬಿಸಿ ಬಿಸಿ ಬಜ್ಜಿ ಎಲ್ಲ ಇಟ್ಕೊಂಡಿರಾ, ಇಷ್ಟೊಂದ್ ಲಡ್ಡುಗಳನ್ನ ತೋರಿಸ್ತದೀನ ಅಂತ ಅನ್ಕೊಂತಿದ್ದೀರಾ? ವಿಷಯ ಏನಂದ್ರೆ, ಮಗು ಆಯ್ತು, ಮೆಟರ್ನಿಟಿ ಲೀವ್ಸ್ ಆಗೋಗ್ತಾ ಬರ್ತಿದೆ. ಸೊ ಇಟ್ಸ್ ಟೈಮ್ ಟು ಗೆಟ್ ಬ್ಯಾಕ್ ಟು ವರ್ಕ್. ಬಟ್ ಆದ್ರೆ ವಾಕ್ ಹೋಗಿದ ತಕ್ಷಣ ಸುಮ್ಮನೆ ಇರ್ತಾರ ಕೊಲೀಗ್ಸ್ ಎಲ್ಲರೂ ಕೇಳ್ತಾರೆ, ಸ್ವೀಟಲ್ಲಿ ಸ್ವೀಟಾಗಿ ಪಾಪು ಆಯ್ತಲ್ಲ ಅಂತ. ಸೊ ಹಾಗಾಗಿ ತುಂಬಾ ಈಸಿ ಅಲ್ವಾ, ಬೇಕರಿಗೆ ಹೋಗ್ಬಿಟ್ಟು ಒಂದ್ 4 ಪ್ಯಾಕೆಟ್ ಸ್ವೀಟ್ಸ್ನೆಲ್ಲ ತಗೊಂಬಂದ್ಬಿಟ್ಟು ಹಂಗೆ ಹಂಚ್ಬಿಡೋದು ತುಂಬಾ ಈಸಿ. ಎಸ್, ಬಟ್ ಆದ್ರೆ ನಮ್ ಕೈಯಾರೆ ಮಾಡಿ ನಮ್ಮೊಂದು ಲವ್ನ ಆಡ್ ಮಾಡಿ ಮಾಡ್ಬಿಟ್ಟು ಹಂಚೋದೊಂದು ಇರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತಲ್ವಾ? ಸೊ ಹಾಗಾಗಿ ನಾನು ನನ್ನ ಕಲೀಗ್ಸ್ಗೆಲ್ಲ ಈ ಲಾಡುಸ್ನ ಮಾಡಿ ಫ್ರೆಶ್ ಆಗಿ ಮಾಡಿ ಹಂಚಬೇಕು ಅಂತ ಅನ್ಕೊತಾ ಇದ್ದೀನಿ. ಸೊ ಹೋಪ್ ದಿ ಲೈಕ್ ಇಟ್. ಅದಕ್ಕಿಂತ ಮುಂಚೆ ನಾನು ಟೇಸ್ಟ್ ಮಾಡಿ ನೋಡ್ಬೇಕು, ಒಂಚೂರು ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿದೆ, ಬಟ್ ಇನ್ನು ಸ್ವಲ್ಪ ಸೆಟ್ ಆಗ್ಬೇಕು ಅನ್ಸುತ್ತೆ. ಹೋಪ್ಫುಲ್ಲಿ ನಾಳೆಗೆಲ್ಲ ಸೆಟ್ ಆಗ್ಬಿಡತ್ತೆ. ಸೊ ನನ್ನ ಕೊಲೀಗ್ಸ್ಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಓಕೆ, ನಿಮ್ಗೆ ಏನಾದ್ರೂ ಇಷ್ಟೊಂದು ಲಡ್ಡು ಇಷ್ಟು ಕ್ವಾಂಟಿಟಿ ಅಲ್ಲಿ, ಯೂಶಲಿ ಎಷ್ಟೊಂದು ತುಂಬಾ ವಿಡಿಯೋಸ್ ಎಲ್ಲ ತೋರಿಸಿರ್ತಾರಲ್ವಾ, ಇಷ್ಟೇ ಮಾಡಿ ತೋರಿಸಿರ್ತಾರೆ, ಬಟ್ ಇಷ್ಟು ಕ್ವಾಂಟಿಟಿಯಲ್ಲಿ ನಿಮ್ಗೆ ಹೇಗೆ ಮಾಡಬೇಕು ಏನು ಅಂತ ನಿಮ್ಗೆ ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ ರೆಸಿಪಿನ ಮಿಸ್ ಮಾಡ್ಕೊಂಬೇಡಿ, ಮಿಸ್ ಮಾಡ್ಕೊಂಡಿರಾ ನೋಡಿ ಆಯ್ತಾ. ಸೊ ಅದಕ್ಕಿಂತ ಮುಂಚೆ ಇನ್ನೂ ನೀವು ಲೈಕ್ ಮಾಡಿಲ್ಲ ಅಂದ್ರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ ಅಂದ್ರೆ, ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದಿ ಚಾನೆಲ್.